ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಕಡ್ಡಾಯ ಕನ್ನಡ ಪತ್ರಿಕೆ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಲಾಗಿತ್ತು. ಅಲ್ಲಿ ಕೇಳಿದ್ರಿ ವಿಲೇಜ್ ಅಕೌಂಟೆಂಟ್ಗೆ ಎಮ್ ಸಿ ಕ್ಯೂ ಕ್ವಶನ್ ಇದೆ ಮೇಡಮ್ ಕಡ್ಡಾಯ ಕನ್ನಡಗೆ ಅಂತ. ಹೌದು, ನಿಮಗೆ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಪತ್ರಿಕೆಯನ್ನು ಇಡಲಾಗುತ್ತೆ. ಆದರೆ ವಿವರಣಾತ್ಮಕ ಕಡ್ಡಾಯ ಕನ್ನಡ ಪತ್ರಿಕೆ ಕೂಡ ಇರುತ್ತೆ ಸ್ನೇಹಿತರೆ. ಇನ್ನೂ ಹಲವಾರು ಪರೀಕ್ಷೆಗಳಿದೆಯಲ್ಲ, ಎರಡು ರೀತಿಯ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ನೋಡ್ತೀವಿ. ಒಂದು ಬಹು ಆಯ್ಕೆಯ ಮಾದರಿ ಪ್ರಶ್ನೆ ಪತ್ರಿಕೆ, ಈಗ ನೀವೇನಿದೆ ವಿಲೇಜ್ ಅಕೌಂಟೆಂಟ್ ಅವರಿಗೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಒಂದು. ಅದು ಮುಂದಿನ ವೀಡಿಯೋಗಳಲ್ಲಿ ಅದಕ್ಕೆ ನಾನು ತರಬೇತಿ ಕೊಡ್ತೀನಿ. ನಂತರ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ, ಕಡ್ಡಾಯ ಕನ್ನಡ ಅಂದಾಗ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಕೂಡ ಇರುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಓದಬೇಕು ಅಂತ ತಿಳ್ಕೊತ ಬರೋಣ. ಇನ್ನು ಗ್ರಾಮ ಆಡಳಿತ ಅಧಿಕಾರಿ ಈಗಾಗಲೇ ಹೇಳಿದೆ, ಬಹು ಆಯ್ಕೆಯ ಪ್ರಶ್ನೆಯನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯ ಪ್ರಶ್ನೆಗಳು ಬರಬಹುದು? ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ, ಪದಗಳ ಅರ್ಥ, ತತ್ಸಮ ತದ್ಭವ, ಈ ರೀತಿಯ ಪ್ರಶ್ನೆಗಳು ಬರ್ಬೋದು. ಒಂದು ಪ್ರೌಢಶಾಲಾ ಹಂತದ ಪ್ರಶ್ನೆಗಳು ಬರ್ಬೋದು, ನಿಮಗೆ ಪ್ರೌಢಶಾಲಾ ಹಂತದ ಪಠ್ಯಪುಸ್ತಕದಲ್ಲಿರುವಂಥ ಪ್ರಶ್ನೆಗಳೇ ಬರುತ್ತೆ. ಅವುಗಳಿಗೆ ಹೇಗೆ ತಯಾರಿ ಮಾಡಬೇಕು ಅಂತ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ವಿವರಣಾತ್ಮಕ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯ ಬಗ್ಗೆ ಮಾತಾಡ್ತಾ ಬರೋಣ. ಇದು ಹೊಸ ಪ್ರಯತ್ನ, ಇವ್ರದ್ದು ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಕಡ್ಡಾಯ ಕನ್ನಡ ಪತ್ರಿಕೆಗೆ ಕೊಡ್ತಿರಲಿಲ್ಲ. ಯಾಕೆಂದರೆ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ನಿಮ್ಮ ಭಾಷಾ ಪ್ರಭುತ್ವ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಅವರಿಗೆ ವಿವರಣಾತ್ಮಕ ಉತ್ತರಗಳು ಬೇಕಿತ್ತು. ಆದರೆ ಇವರು ಒಂದು ಫಲಿತಾಂಶವನ್ನು ಬೇಗ ಪ್ರಕಟಿಸುವ ದೃಷ್ಟಿಯನ್ನಾದರೂ ಇರ್ಬೋದು, ಅಥವಾ ಮೌಲ್ಯಮಾಪನಕ್ಕೆ ಸರಳ ಆಗುತ್ತೆ ಅಂತನಾದರೂ ಇರಬಹುದು. ಈ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಒಂದು ಬಹು ಆಯ್ಕೆ ಎಮ್ ಸಿ ಕ್ಯೂ ಪ್ರಕಾರ ಮಾಡ್ತೀವಿ ಅಂತ ಹೇಳಿದರೆ, ನಾವು ಮೂರು ನಾಲ್ಕು ಸಲ ಕೆ ಪಿ ಎಸ್ ಸಿನಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆಗೆ ಮೌಲ್ಯಮಾಪನಕ್ಕೆ ಹಾಜರಾಗಿದ್ವಿ. ಎಲ್ಲವೂ ಕೂಡ ವಿವರಣಾತ್ಮಕ ಪ್ರಶ್ನೆಗಳೇ ಇರ್ತಿತ್ತು. ಇದೇ ಮೊದಲ ಬಾರಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಆದರೆ ನನ್ನ ಪ್ರಕಾರ ಹೇಳೋದಾದರೆ ವಿವರಣಾತ್ಮಕ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗೋದು ತುಂಬ ಸುಲಭ. ಏಕೆಂದರೆ ಅಲ್ಲಿರುವಂಥದ್ದೇ ಬರೆಯೋದಾಗಿರುತ್ತೆ, ಪ್ಯಾಸೇಜ್ ಇರ್ಬೋದು, ಪ್ರೆಸಿ ರೈಟಿಂಗ್ ಇರ್ಬೋದು, ಎಲ್ಲವೂ ಕೂಡ ಅಲ್ಲಿರೋದನ್ನೇ ಬರೆಯೋದಾಗಿತ್ತು. ತುಂಬ ಸರಳವಾಗಿ ಇದರಲ್ಲಿ ಉತ್ತೀರ್ಣ ಆಗ್ಬೋದು ಎಮ್ ಸಿ ಕ್ಯೂಗೆ ಹೋಲಿಸ್ಕೊಂಡ್ರೆ. ಹಾಗಾಗಿ ಈ ಥರ ಪರೀಕ್ಷೆಗಳು ನಿಮಗೆ ಅವಕಾಶ ಸಿಕ್ಕಿದ್ರೆ ವಿವರಣಾತ್ಮಕ ಪರೀಕ್ಷೆಯೇ ನೀವು ತೆಗೆದುಕೊಳ್ಳಿ. ಇನ್ನು ಎಮ್ ಸಿ ಕ್ಯೂ ಕಡ್ಡಾಯ ಕನ್ನಡ ಪತ್ರಿಕೆ ಯಾವ ರೀತಿ ಬರುತ್ತೆ ಅಂತ ನಾನು ತರಗತಿಗಳನ್ನು ನಡೆಸ್ಕೊಡ್ತೀನಿ. ಇದಿಷ್ಟನ್ನು ಹೇಳ್ತಾ ಈಗ ನಾವು ವಿವರಣಾತ್ಮಕವಾಗಿ ಬರೆಯಬೇಕಾದಂತಹ ಕನ್ನಡ ಪತ್ರಿಕೆ, ಕಡ್ಡಾಯ ಕನ್ನಡ ಪತ್ರಿಕೆಗೆ ಯಾವ ರೀತಿಯಾಗಿ ಸುಲಭವಾಗಿ ಸರಳವಾಗಿ ಉತ್ತೀರ್ಣ ಆಗಬಹುದು ಅನ್ನೋದನ್ನು ನೋಡ್ತಾ ಬರೋಣ. ಎಲ್ರಿಗೂ ನಮಸ್ಕಾರ, ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ನಮಗೆ ಬಹಳಷ್ಟು ಸಮಯ ಇದೆ ಅಂತ ಅನ್ಕೊಳ್ಳೋದು ಬೇಡ, ತುಂಬ ಕಡಿಮೆ ಸಮಯ ಇದೆ ಅನ್ಕೊಂತ ಸಮಯವನ್ನು ಎಲ್ಲೂ ವ್ಯರ್ಥ ಮಾಡ್ದಲ್ಲ, ಬೇಗ ಬೇಗ ತರಗತಿಯನ್ನ ಕಲಿತಾ ಹೋಗೋಣ. ಇವತ್ತಿನ ಒಂದು ತರಗತಿಯಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಎಷ್ಟು ಸುಲಭನಾಗಿ ಅದನ್ನ ಬಿಡಿಸ್ತಾ ಬರ್ಬೋದು ಅಂತ ನೋಡ್ತಾ ಹೋಗೋಣ. ಜೊತೆಗೆ ಎಷ್ಟು ಓದಿದ್ರೆ ಸಾಕಾಗುತ್ತೆ, ಇಷ್ಟೇ ಓದಿದ್ರೆ ಸಾಕಾಗುತ್ತೆ, ತುಂಬಾ ಇದಕ್ಕೇನು ತುಂಬಾ ತಯಾರಿಯೇನು ಅಗತ್ಯ ಇಲ್ಲ. ನಾನೀಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಯಾವುದು ಅಗತ್ಯ ಇದೆ, ಎಷ್ಟು ಅಗತ್ಯ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬನ್ನಿ ಪ್ರಬಂಧ. ಪ್ರಬಂಧ ನೀವು ಪ್ರೌಢಶಾಲಾ ಹಂತದಲ್ಲೂ ಬರಿತಾ ಇದ್ರಿ, ಈಗಲೂ ಬರೀತೀರಾ, ಹೇಗೆ ಬರಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. 25 ಅಂಕ ಇದೆ, ಒಂದು ಮೂರು ಪುಟ ಬರೆದ್ರು ಕೂಡ 15 ಅಂಕಗಳು ಸಿಗುತ್ತೆ, ಹೇಗೆ ಬರಿಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಎರಡನೇದು ಬನ್ನಿ ಪ್ಯಾಸೇಜ್, ಅವರೇ ಕೊಟ್ಟಿರ್ತಾರೆ, ಅಲ್ಲೇ ಇರೋದನ್ನ ಅಲ್ಲೇ ಹುಡುಕಿ ಬರೆಯುವಂಥದ್ದು. ಚಿಕ್ಕ ಮಗು ಕೂಡ ಇದನ್ನ ಉತ್ತರಿಸುತ್ತೆ, ನೀವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಪ್ಯಾಸೇಜ್ 25 ಅಂಕ ಇರುತ್ತೆ, 25 ಬರೋದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಮೂರನೇದಾಗಿ ಪ್ರೆಸಿ ರೈಟಿಂಗ್, ಸಂಕ್ಷಿಪ್ತ ಲೇಖನ ಅಂತ ಕರಿತೀವಿ, ಇದು ಕೂಡ ಅಷ್ಟೇ, ಅಲ್ಲಿರೋದನ್ನೇ ಕಡಿಮೆ ಮಾಡುವಂಥದ್ದು. ಕಡಿಮೆನ ಹೆಚ್ಚು ಮಾಡಿ ಅಂದ್ರೆ ಕಷ್ಟ ಆಗುತ್ತೆ, ಹೌದಲ್ವಾ? ಆದ್ರೆ ಹೆಚ್ಚಿರೋದನ್ನ ಕಡಿಮೆ ಮಾಡಿ ಅಂತಂದ್ರೆ ಏನು ಕಷ್ಟ ಆಗಲ್ಲ. ಹಾಗಾಗಿ ಪ್ರೆಸಿ ರೈಟಿಂಗ್ ಅಲ್ಲಿ 20 ಇದಕ್ಕೆ 20 ಅಂಕ ಏನಾದ್ರು ಪಡ್ಕೊಂತೀರಾ, ಇಲ್ಲೇ ನೀವು ಪಾಸ್ ಆಗುತ್ತೀರಾ 60 ಅಂಕ. ನಮ್ಗೆ ಬೇಕಾಗಿರೋದು 52 ಅಂಕ, ಇಲ್ಲೇ ನೀವು ಪಾಸ್ ಆಗ್ತೀರಾ, ಈ ಮೂರು ಕ್ವಶನ್ ಅಟೆಂಡ್ ಮಾಡಿದ್ರೆ ಪಾಸ್ ಆಗ್ತೀರಾ ಅಷ್ಟೇ. ಆದ್ರೂ ಕೂಡ ಒಂದಷ್ಟು ಅಂಕಗಳನ್ನ ಜಾಸ್ತಿಯಾಗಿ ಪಡ್ಕೊಳ್ಳೋಣ, ಯಾಕೆಂದ್ರೆ ಒಂದು ಬಾರ್ಡರ್ ಅಲ್ಲಿ ಬಂದು ಫೇಲ್ ಆಗುವಂಥದ್ದು ಬೇಡ. ಅನುವಾದ, ಟ್ರಾನ್ಸ್ಲೇಷನ್ ಮಾಡುವಂಥದ್ದು, ಸರಳವಾಗಿ ಅಲ್ಲಿರುವಂಥದ್ದನ್ನೇ ಕನ್ನಡಕ್ಕೆ ತಂದ್ರೆ, ಈ ನಾಮಪದ ಅವೆಲ್ಲವನ್ನು ಕೂಡ ಒಂದು ಸೆಂಟೆನ್ಸ್ ಮಾಡ್ತಾ ಕನ್ನಡಕ್ಕೆ ತಂದ್ರೆ ನೀವೇನೇ ತಪ್ಪು ಬರೆದಿದ್ರು ಕೂಡ 10 ಇಲ್ಲಿ ಸಿಕ್ಕೇ ಸಿಗುತ್ತೆ. ನಂತರ ಬನ್ನಿ ಪತ್ರ. ಪತ್ರ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿರುವಂತ ಅಂಶಗಳನ್ನೇ ಒಂದು ಫಾರ್ಮೆಟ್ ನಲ್ಲಿ ಜೋಡಿಸ್ತಾ ಬಂದ್ರೆ 10 ಇರುತ್ತೆ, ಅದಕ್ಕೆ 5 ಕೊಟ್ಟೆ ಕೊಡ್ತಾರೆ. ಇನ್ನು ಗಾದೆ ವಿಸ್ತರಿಸಿ, ನಿಮ್ಗೆ ವಿಸ್ತರಿಸೋಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಎರಡು ಗಾದೆ ಹೇಳ್ಕೊಡ್ತಾರೆ, ಅದಕ್ಕೆ 3x4 ಹೇಳ್ಕೊಡ್ತೀನಿ. ಆ ಪೀಠಿಕೆ ಏನಾಗಿದ್ರೆ 10 4 ಕೊಟ್ಟೆ ಕೊಡ್ತಾರೆ. ಇನ್ನು ವಿರುದ್ಧ ಪದ, ಸಮಾನಾರ್ಥಕ ಪದ, ತತ್ಸಮ ತದ್ಭವ, ಈ ರೀತಿಯ ಪ್ರಶ್ನೆಗಳು ಒಂದಷ್ಟು ಇರುತ್ತೆ. ಎಷ್ಟು ಅಂಕಕ್ಕೆ? 30. ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಅದ್ರಲ್ಲಿ 6 ಪ್ರಶ್ನೆ ನಿಮ್ಗೆ ಗೊತ್ತಿರೋದೇ ಬಂದಿರುತ್ತೆ, 6 ಅಂಕಗಳು ಸಿಕ್ಕೇ ಸಿಗುತ್ತೆ. ಒಟ್ಟಾರೆ ಇದನ್ನೆಲ್ಲ ಕುಡಿದ್ರೆ 85 ನೀವು ತಗೊಂಡೇ ತಗೊಂತೀರಾ, ಯಾವ್ದ್ರಲ್ಲಿ? ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ. ಒಂದಷ್ಟೇ ಚಿಕ್ಕ ತಯಾರಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಅಂದ್ರೆ ತುಂಬಾ ಪುಸ್ತಕಗಳನ್ನು ಓದುವಂತ ಅಗತ್ಯ ಏನೂ ಇಲ್ಲ, ಒಂದು ಚಿಕ್ಕ ಚಿಕ್ಕ ತಯಾರಿ.
ಹಾಗಾದ್ರೆ ಏನ್ ಟ್ರಿಕ್ಸ್ ಅನ್ನ ಬಳಸಿ ಇದನ್ನ ಬರೀಬೇಕು ಅಂತಂದ್ರೆ, ನಾನು ಕೂಡ ಕೆ ಪಿ ಎಸ್ ಸಿ ನಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆಗೆ 3 ಸಲ ಮೌಲ್ಯಮಾಪನ ಕಾರ್ಯಕ್ಕೆ ಹೋಗಿದ್ದೀನಿ. ಅಲ್ಲಿ ನನಗಾದಂತ ಅನುಭವವನ್ನ ಆಧರಿಸಿ ಹೇಳೋದಾದ್ರೆ, ಮೊದಲನೇದು ನಿಮ್ಮ ಬರವಣಿಗೆ ಅಂದವಾಗಿರಲಿ. ನೀವು ಕಡಿಮೆ ಕ್ವಶನ್ ಬರೀರಿ, ಒಂದಷ್ಟು ಪ್ರಶ್ನೆಗಳನ್ನ ಬಿಟ್ಟೇ ಬಿಡಿ, ಏನು ತೊಂದರೆ ಇಲ್ಲ. ಸಾಹಿತ್ಯದ ಪ್ರಶ್ನೆಗಳು ಗೊತ್ತಿಲ್ಲ ಬಿಡಿ, ತತ್ಸಮತದ್ ಗೊತ್ತಿಲ್ಲ ಬಿಡಿ, ಆಬ್ಜೆಕ್ಟಿವ್ ಟೈಪ್ ಏನಿದೆ ಅದೆಲ್ಲ ಬಿಟ್ಟು ಬಿಡಿ, ಏನು ತೊಂದರೆ ಇಲ್ಲ. ಡಿಸ್ಕ್ರಿಪ್ಟಿವ್ ಏನಿದೆ ಅಲ್ಲೇ ಇರುವಂತದನ್ನ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬಿಡಿ, ಅದನ್ನೆಲ್ಲ ಬರಿತಾ ಬನ್ನಿ. ಮೊದಲನೇದಾಗಿ ನಿಮ್ಮ ಬರವಣಿಗೆ ಅಂದವಾಗಿರಲಿ. ಅಂದವಾದ ಬರವಣಿಗೆ ನಿಮ್ದಿದ್ರೆ ಒಂದು 80% ಕೆಲಸ ಮುಂದಂಗೆ. ಎರಡನೇದು ಬನ್ನಿ, ಹೆಚ್ಚು ಪುಟಗಳನ್ನ ಬರಿತಾ ಬನ್ನಿ. ಪ್ರಬಂಧಕ್ಕೆ ಅವರು 5 ಪುಟವನ್ನ ಕೊಟ್ಟಿದ್ರೆ ನೀವು ಅರ್ಧಕ್ಕಿಂತ ಹೆಚ್ಚು ಪುಟನಾದ್ರೂ ಬರೆಯಬೇಕು. ಅವ್ರು 4 ಪುಟ ಕೊಟ್ಟಿದ್ರೆ ನೀವು 2 ಪುಟಕ್ಕಿಂತ ಜಾಸ್ತಿ ಪುಟ ಬರೆದಿರ್ಬೇಕು. ಪುಟನೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ, ಜೊತೆಗೆ ಯಾವ ರೀತಿ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಮೂರನೇದಾಗಿ ನೀವು ತಿಳಿದಿರೋ ಅಷ್ಟೇ ಬರೀರಿ, ಅದನ್ನೇ ಕಾನ್ಫಿಡೆಂಟ್ ಆಗಿ ಬರ್ರಿ. ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನೇ ಬರೀರಿ. ಒಂದೇದು ಬರವಣಿಗೆ ಅಂದವಾಗಿರ್ಲಿ, ಎರಡನೇದು ಪುಟಗಳು ಕೂಡ ತುಂಬಾ ಮುಖ್ಯ. ಎಷ್ಟು ಪುಟ ಬರಿಬೇಕು, ಎಷ್ಟು ಸಾಲು ಬರಿಬೇಕು ಅಂತ ಹೇಳ್ತೀನಿ, ಅದು ಮುಖ್ಯ. ಮೂರನೇದಾಗಿ ನೀವು ತಿಳಿದಿದ್ದಷ್ಟೇ ಬರೀರಿ, ಯಾವುದು ಖಾಲಿ ಬಿಡಬೇಡಿ. ಎಲ್ಲಾ ಕಡೆನೂ 2 ನಂಬರ್ ಅಂತ ಆದ್ರೂ ಕೂಡ ನೀವು 80 ದಾಟ್ತೀರಾ. ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಯಾರು ಕೂಡ ಫೇಲ್ ಆಗಬಾರ್ದು, ಅನುತ್ತೀರ್ಣ ಆಗಬಾರ್ದು. ಯಾಕೆಂದ್ರೆ ಒಂದು ವಾಕ್ಯವನ್ನ ಬರೆಯೋದಕ್ಕೆ ನಮ್ಗೆ ಬರುತ್ತೆ ಅನ್ನೋದಾದ್ರೆ ಕನ್ನಡದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆದ್ವಿ ಅಂತಾನೆ. ಇದಿಷ್ಟನ್ನ ಹೇಳ್ತಾ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನ, ಹಳೆ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರಿ, ಈ ವಿಡಿಯೋದಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನ ತೋರಿಸ್ತೀನಿ. ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ನಮ್ಗೆ ತಿಳಿತಾ ಹೋಗುತ್ತೆ. ಜೊತೆಗೆ ಸಾಮಾನ್ಯ ಕನ್ನಡದ ಪ್ರಶ್ನೆಗಳನ್ನು ಕೂಡ ಬಿಡಿಸ್ತಾ ಹೋಗೋಣ. ಜೊತೆಗೆ ಟೆಲಿಗ್ರಾಮ್ ಇದೆ, ಸರಳ ಕನ್ನಡ ಸುಲಭ ವ್ಯಾಕರಣ ಅಂತ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಈ ಒಂದು ಪತ್ರಿಕೆಯನ್ನ ನಾನು ಅದರಲ್ಲಿ ಶೇರ್ ಮಾಡ್ತೇನೆ. ಜೊತೆಗೆ ಒಂದು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಪುಸ್ತಕ ಏನಾದ್ರು ಬೇಕು ಅಂತಂದ್ರೆ ನೀವು ಪುಸ್ತಕಕ್ಕೆ ಒಂದು ನಂಬರ್ ಅನ್ನ ಕೊಡ್ತೀವಿ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡೋ ಮುಖಾಂತರ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಕಡ್ಡಾಯ ಕನ್ನಡ ಪತ್ರಿಕೆಯ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಈಗ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ನೋಡ್ತಾ ಬರೋಣ. ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ರೆ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಆ ರೀತಿಯ ತಯಾರಿಯನ್ನ ನಾವು ನಡೆಸಬೇಕು. ಹಾಗಾಗಿ ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ವಿ, ಮತ್ತೊಂದನ್ನ ನೋಡ್ತಾ ಬರೋಣ. ನೋಡಿ, ಮೊದಲನೇ ಪ್ರಶ್ನೆಯಾಗಿ ಪ್ರಬಂಧವನ್ನ ಬರೀಲಿಕ್ಕೆ ಹೇಳಿದರೆ ಸಮಯದ ಬೆಲೆ ಅಂತ ಕೊಟ್ಟಿದ್ದಾರೆ 25 ಅಂಕಗಳಿಗೆ. ಈಗಾಗಲೇ ಹೇಳಿದೆ ನಾನು, ಸುಮಾರು 6 ಪುಟಗಳು ಇದಕ್ಕೆ ಬಿಟ್ಟಿರ್ತಾರೆ. ನೀವು ಅರ್ಧಕ್ಕಿಂತ ಹೆಚ್ಚಾದರೂ ಕೂಡ ಬರೀಬೇಕು. ನೋಡಿ, ಈ ಪ್ರಶ್ನೆ ಪತ್ರಿಕೆನಲ್ಲಿ ಹೆಚ್ಚು ಹಾಳೆಗಳನ್ನು ಕೊಡಲಾಗಿಲ್ಲ. ಕೊಟ್ಟಿಲ್ಲ ಅಂದರೆ ಬೇಡ, ಕೊಟ್ಟಿದ್ರೆ ನಾವು ಅದನ್ನು ಬಳಸ್ಕೊಳ್ಬೇಕು. ನಂತರ ಬನ್ನಿ ಎರಡನೇ ಪ್ರಶ್ನೆಯಾಗಿ, ಒಂದು ಪ್ಯಾಸೇಜನ್ನು ಕೊಡಲಾಗಿದೆ. ನೋಡಿ, ಪ್ಯಾಸೇಜಲ್ಲಿ ಹುಡುಕಿ ಉತ್ತರವನ್ನು ಬರಿಬೇಕಾಗಿರುತ್ತೆ. ತುಂಬ ಸರಳವಾಗಿರುತ್ತೆ. ನೋಡಿ, 5 ಅಂಕಗಳಿಗೆ ಕೊಡೋದ್ರಿಂದ ನೀವು 2 ಅಥವಾ 3 ಸಾಲು ಬರೆದು ಖಂಡಿತ ಸುಮ್ಮನಾಗಬೇಡಿ. ಒಂದು ಪುಟ ಕೊಟ್ಟಿದ್ದಾರೆ ಅಂದರೆ ಅರ್ಧಕ್ಕಿಂತ ಹೆಚ್ಚು 3/4 ಪುಟನಾದರೂ ಬರೀಬೇಕು ಒಂದು ಪ್ರಶ್ನೆಗೆ. ನಮಗೇನು ಕಷ್ಟ ಅಲ್ವಾ, ಅಲ್ಲೇ ಉತ್ತರ ಇದೆ. 3 ಸಾಲು ಬರೆಯುವಂಥದ್ದು 9 ಸಾಲು 10 ಸಾಲು ಬರೆಯೋಣ ಬಿಡಿ. ನೋಡಿ, ಇಷ್ಟು ಹಾಳೆಯನ್ನು ಕೊಟ್ಟಿದ್ದಾರೆ ಒಂದೇ ಒಂದು ಪ್ರಶ್ನೆಗೆ. ಯಾಕೆ ಅಂತಂದರೆ ಒಂದು ಪ್ರಶ್ನೆಗೆ 5 ಅಂಕ ಸ್ನೇಹಿತರೆ, 5 ಅಂಕಕ್ಕೆ ನೀವು ಅಷ್ಟಾದರೂ ಬರೀಲೇಬೇಕಲ್ವಾ. ಹಾಗಾಗಿ ಅರ್ಧಕ್ಕಿಂತ ಹೆಚ್ಚು ಬರಿತಾ ಬನ್ನಿ. ಇಂಥ ಒಂದು 5-6 ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಿದ್ರೆ ಸಾಕು, ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತೀರ. ಇಲ್ಲಿಗೆ ಪ್ಯಾಸೇಜ್ ಪ್ರಶ್ನೆಗಳು ಮುಗಿಯುತ್ತೆ. ಇಲ್ಲಿ ನೀವು 25 ಅಂಕಗಳಿರುತ್ತೆ, ಖಂಡಿತ 21 ಅಂಕಗಳನ್ನ ಇಟ್ಕೊಂಡ್ರು ಕೂಡ 21 ಅಂಕಗಳು ನಿರಾಯಾಸವಾಗಿ ಪಡೆಯಬಹುದು. ನಂತರ ಬನ್ನಿ ಪ್ರೆಸಿ ರೇಟಿಂಗು, ಸಂಕ್ಷಿಪ್ತ ಲೇಖನ. ಇಲ್ಲಿರುವಂತಹ ಅಂಶಗಳನ್ನೇ ನೀವು ಬಾಕ್ಸ್ ಒಳಗೆ ಬರಿತಾ ಹೋಗ್ತೀರ. ಮುಖ್ಯವಾದ ಅಂಶಗಳನ್ನು, ಪ್ರಮುಖವಾದ ಪದಗಳನ್ನು ಗುರುತು ಮಾಡ್ಕೊಳ್ತಾ ಅದನ್ನು ಬರಿತಾ ಹೋಗ್ತೀರ. ನಾನು ಹೇಗೆ ಅಂತ ಹೇಳ್ತೀನಿ ನೋಡಿ, ಇಲ್ಲಿರುವಂತಹ ಅಂಶಗಳನ್ನು ಬರಿತಾ ಹೋಗಬೇಕು. ನಿಮಗೆ ಒಂದು ಸ್ಥಳವನ್ನು ಕೊಡಲಾಗಿರುತ್ತೆ, ನಿಗದಿತ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಅಥವಾ ಸಾಲುಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಬರೀಬೇಕು. ಒಟ್ಟಾರೆ ನೋಡಿ, ಅದು ಎಷ್ಟಿದೆ ಪ್ಯಾಸೇಜು, ಅದರ ಒಂದು 30-40% ಅದನ್ನು ನೀವು ಇಳಿಸ್ಬೇಕು. ನಾನು ಹೇಳ್ತೀನಿ ಪ್ರೆಸಿ ರೇಟಿಂಗ್ ಹೇಗೆ ಬರೀಬೇಕು ಅಂತ ಹೇಳ್ಬಿಟ್ಟು. ನಂತರ ಬನ್ನಿ, ನೀವು ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ. ನೀವು ನಿರ್ದಿಷ್ಟವಾಗಿ 100%ಗೆ 100% ಅದನ್ನು ಭಾಷಾಂತರಿಸ್ಬೇಕು ಅಂತಲೇ ಏನೂ ಇಲ್ಲ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ಮಟ್ಟಕ್ಕೆ ಎಷ್ಟು ಭಾಷಾಂತರ ಮಾಡೋಕ್ಕಾಗುತ್ತೋ ಪ್ರಯತ್ನ ಪಡಿ. ಇನ್ನೇನು ನಾಮಪದಗಳು ಅಲ್ಲಿರುವಂಥದ್ದೇ ಇರುತ್ತೆ, ಕ್ರಿಯಾಪದಗಳಿಗೆ ಒಂದಷ್ಟು ಅರ್ಥವನ್ನು ತಿಳ್ಕೊಂಡು ಬದಲಾಯಿಸಿದ್ರೆ ನಿಮ್ಮ ಭಾಷಾಂತರ ಸಾಕಾಗುತ್ತೆ. ನೀವು ಪ್ರಬಂಧ, ಪತ್ರಲೇಖನ, ಸಂಕ್ಷಿಪ್ತ ಲೇಖನ, ಪ್ಯಾಸೇಜ್ ಇಂತಹ ಪ್ರಶ್ನೆಗಳಲ್ಲೇ ನೀವು ಉತ್ತೀರ್ಣ ಆಗಬಹುದು.
ನೀವು ವ್ಯಾಕರಣಾಂಶಗಳು ಬರೆದೇ ಇದ್ರೂ ನಡೆಯುತ್ತೆ, ಒಂದು ಅಂಕಗಳ ಪ್ರಶ್ನೆಗಳನ್ನು ಬಿಟ್ಟರು ನಡೆಯುತ್ತೆ. ಒಂದು ಅಂಕಗಳ ಪ್ರಶ್ನೆಗಳು ಒಂದು 25 ಅಂಕಗಳಿಗಿರುತ್ತೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲವೂ ಕೂಡ ಇದೇ ರೀತಿ ಇರುತ್ತೆ, ಅಲ್ಲೇ ಪ್ರಶ್ನೆ ಇರುತ್ತೆ, ಅದರೊಳಗೆ ಉತ್ತರ ಇರುತ್ತೆ. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಬಿಡಬಾರ್ದು. ನಂತರ ನೋಡಿ, ಪತ್ರಲೇಖನವನ್ನು ಕೊಟ್ಟಿದ್ದಾರೆ, 10 ಅಂಕಗಳಿಗೆ ಕೊಟ್ಟಿರೋದ್ರಿಂದ ನಾವು ಹೊಸ ಪುಟವನ್ನು ಬಳಸ್ಕೊಳ್ಳೋಣ. ಇದರಲ್ಲಿ ಅರ್ಧ ಪುಟ ಇರುತ್ತೆ, ಈ ಅರ್ಧ ಪುಟದಲ್ಲಿ ಬರೆಯಬಾರ್ದು ಪತ್ರವನ್ನು, ಹೊಸ ಪುಟವನ್ನು ಬಳಸ್ಕೊಳ್ತಾ ಬರೋಣ. ಹೇಗೆ ಪತ್ರವನ್ನು ಬರೀಬೇಕು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಂತರ ಕೆಳಗಿನವುಗಳಿಗೆ ಅರ್ಥ ಸ್ವಾರಸ್ಯವನ್ನು ಬರೆಯಿರಿ ಅಂತ ಗಾದೆಗಳನ್ನು ಕೊಡಲಾಗುತ್ತೆ. ಪ್ರತಿಯೊಂದು ಗಾದೆಯೂ ಕೂಡ ಪೀಠಿಕೆ ಅದೇ ಇರುತ್ತೆ. ಮುಂದಕ್ಕೆ ನಿಮ್ಗೆ ಏನು ಗೊತ್ತೋ ಆ ಗಾದೆಯ ಬಗ್ಗೆ ಅದನ್ನೇ ಬರಿತಾ ಬನ್ನಿ. ತುಂಬ ಅದಕ್ಕೆ ಪ್ರಿಪ್ರೇಷನ್ ಏನೂ ಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಗೆ ಏನು ಗೊತ್ತೋ ಅದನ್ನೇ ಬರೆದ್ರೇನೋ ಕೂಡ 80-90 ಅಂಕಗಳು ಬರುತ್ತೆ. ಅಂದರೆ ಸೋಮಾರಿತನ ಮಾಡಿ ಪ್ರಶ್ನೆಗಳನ್ನು ಬಿಟ್ಟು ಬರಬಾರ್ದಷ್ಟೇ. ನಿಮ್ಗೆ ಏನು ಗೊತ್ತೋ ಅದನ್ನೇ ಬರೀಬೇಕು. 2 ಸಾಲ ಆದರೂ ಅದ್ರ ಬಗ್ಗೆ ಬರೀರಿ. ನಂತರ ನೋಡಿ, ನುಡಿಗಟ್ಟುಗಳನ್ನು ಅರ್ಥ ಕೇಳಿದರೆ ಸ್ವಂತ ವಾಕ್ಯದಲ್ಲಿ ಬರೀ ಕೇಳಿದರೆ, ಅರ್ಥ ಗೊತ್ತಿದ್ರೆ ಬರೀರಿ, ಇಲ್ಲ ಸ್ವಂತ ವಾಕ್ಯನೇ ಬರೀರಿ. ನಿಮ್ಗೇನು ಗೊತ್ತೋ ಅದ್ರ ಬಗ್ಗೆ ಬರಿತಾ ಬನ್ನಿ. ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಗೊತ್ತಿದ್ರೆ ಬರೀರಿ. ಒಂದೊಂದು ಪ್ರೌಢಶಾಲಾ ಹಂತದಲ್ಲಿ ನೀವು ಓದಿರ್ತೀರಾ, ಬರೀರಿ. ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಹಾಗೆ ಬಿಟ್ಟುಬಿಡಿ. ಇಲ್ಲಿ ತತ್ಸಮ ತದ್ಭವಗಳು ಅಷ್ಟೇ, ನಾನು ತರಗತಿಗಳು ವೀಡಿಯೋಗಳು ನೋಡ್ತಾ ಇದ್ರೆ ಇವೆಲ್ಲವೂ ಕೂಡ ಆನ್ಸರ್ ಮಾಡ್ತೀರಾ ನೀವೇ, ತುಂಬ ಸರಳವಾಗಿದೆ. ನಂತರ ಬಿಡಿಸಿ ಬರೆಯೋದು ಕೇಳಿದ್ದಾರೆ. ಬಿಡಿಸಿ ಬರೆಯೋದು ಹೇಗೆ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೋಡಿ ನೀವು. ಸ್ವರ ಸಂಧಿಗಳನ್ನು ಹೇಗೆ ಬಿಡಿಸ್ತೀವಿ, ವ್ಯಂಜನ ಸಂಧಿಗಳನ್ನು ಹೇಗೆ ಬಿಡಿಸ್ತೀವಿ ಅದೆಲ್ಲ ಇದೆ. ಅರ್ಥವನ್ನು ಬರೆಯೋದಕ್ಕೆ ಹೇಳಿದ್ದಾರೆ. ನಿಮ್ಗೆ ಸಮೀಪ ಅರ್ಥ ಬರೆದ್ರೂ ಕೂಡ ಅಂಕಗಳು ಸಿಗುತ್ತೆ. ನೋಡಿ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ವಿರುದ್ಧ ಪದಗಳನ್ನು ಬರೆಯಿರಿ ಅಂತ, ಇದು ಸರಳವಾಗಿರುತ್ತೆ. ನೋಡಿ, ಇದಿಷ್ಟು ಕಡ್ಡಾಯ ಕನ್ನಡ ಪತ್ರಿಕೆಗೆ ಕೊಡಬಹುದಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ಬೋದು, ಬಹಳಷ್ಟೇನು ಬದಲಾಗೋದಿಲ್ಲ. ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಮಾದರಿಯಲ್ಲ ಹಳೆಯ ಪ್ರಶ್ನೆ ಪತ್ರಿಕೆ ಇದೆ, ಅದನ್ನು ನೋಡ್ತಾ ಬರೋಣ ಮುಂದಿನ ವಿಡಿಯೋದಲ್ಲಿ. ಒಟ್ಟಾರೆ ಎಷ್ಟು ತಿಳ್ಕೊಳ್ಳಿ, ಕಡ್ಡಾಯ ಕನ್ನಡ ಪರೀಕ್ಷೆ ತುಂಬ ಸರಳವಾಗಿರುತ್ತೆ. ಒಂದು 7-8 ತರಗತಿ ಮಗು ಯಾವ ರೀತಿ ಬರೆಯುತ್ತೋ ಆ ರೀತಿ ಬರೆದರೂ ಕೂಡ ನೀವು ಉತ್ತೀರ್ಣ ಆಗ್ತೀರಾ. ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಭಯ ಅನ್ನುವಂಥದ್ದು ಬೇಡ. ಸ್ವಲ್ಪ ಸ್ವಲ್ಪ ಓದಿದ್ರೂ ಕೂಡ ಉತ್ತೀರ್ಣ ಆಗ್ತೀರಾ, ಅಷ್ಟಾದರೆ ಸಾಕಾಗತ್ತೆ. ಇದಿಷ್ಟು ಕೂಡ ಕಡ್ಡಾಯ ಕನ್ನಡ ಪತ್ರಿಕೆ ಬಗ್ಗೆ. ಇನ್ನು ಸಾಮಾನ್ಯ ಕನ್ನಡಕ್ಕೆ ಅಂತ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ಳೋಣ. ನೋಡಿ, ಪುಸ್ತಕ ಲಭ್ಯ ಇದೆ, ಯಾರಿಗೆ ಪುಸ್ತಕ ಬೇಕಿದೆ, ಇಷ್ಟು ಪುಸ್ತಕ ವಿಶೇಷತೆಗಳನ್ನು ಒಳಗೊಂಡಿದೆ. ಇದರಲ್ಲಿ ನಮಗೆ ಈ ರೀತಿಯಾಗಿ ವ್ಯಾಕರಣಕ್ಕೆ ಬೇರೆ ವಿಭಾಗ, ಸಾಹಿತ್ಯ ಜೊತೆಗೆ ಭಾಷೆಗೆ ಸಂಬಂಧಪಟ್ಟಂತೆ ವಿಭಾಗಗಳಿದೆ. ಎಲ್ಲ ಪರಿಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಿದೆ. ಪುಸ್ತಕದಲ್ಲಿ ಡಿಸ್ಕೌಂಟ್ ಕೂಡ ಇದೆ, ಕೊರಿಯರ್ ಫ್ರೀ ಕೂಡ ಇದೆ. ನಿಮ್ಗೆ ಬೇಕಂದರೆ ವಾಟ್ಸಪ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. 7975595215 ವಾಟ್ಸಪ್ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ. ಪ್ರತಿ ಸಾಹಿತ್ಯಾಂಶಕ್ಕೂ ಕೂಡ ವ್ಯಾಕರಣಾಂಶಕ್ಕೂ ಕೂಡ ಈ ರೀತಿ ಅಭ್ಯಾಸ ಪತ್ರಿಕೆಗಳಿದೆ, ಅದನ್ನು ಕೂಡ ಬಿಡಿಸ್ತಾ ಬರ್ಬೋದು ಅಂತ ಹೇಳ್ತಾ, ವಂದನೆಯೊಂದಿಗೆ ಲಕ್ಷ್ಮೀ ಅವರ ಒಂದು ವಿಶೇಷ ಸೂಚನೆ. ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ. ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು. ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ.